ನಮಸ್ಕಾರ, ನೀವು ನೋಡ್ತಾ ಇದ್ರೆ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಮತ್ತೆ ಶುರುವಾಯ್ತಾ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ. ಸಿಬಿಐ ಹೆಸರು ಪ್ರಸ್ತಾಪಕ್ಕೂ ಮೊದಲೇ ಸಿದ್ದರಾಮಯ್ಯ ಸೇಫ್ ಗೇಮ್. ಕೇಂದ್ರ ತನಿಖಾ ಏಜೆನ್ಸಿಯ ಮುಕ್ತ ಪ್ರವೇಶಕ್ಕೆ ನಿರ್ಬಂಧ ಹಾಕಿ ಕಾಂಗ್ರೆಸ್ ಟಕ್ಕರ್. ಕಾಂಗ್ರೆಸ್ನೊಳಗೆ ತಳಮಳ ತಂದಿಟ್ಟ ಕೋಳಿವಾಡ ರಾಜೀನಾಮೆ ಕೂಗು. ಪ್ರತಿಪಕ್ಷಗಳ ರಾಜೀನಾಮೆಗೆ ದನಿಗೂಡಿಸಿದ ಕಾಂಗ್ರೆಸ್ ನಾಯಕ. ಕೋಳಿವಾಡ ವಿರುದ್ಧ ಕ್ರಮಕ್ಕೆ ಸಚಿವರು, ಶಾಸಕರ ಆಗ್ರಹ. ಸರ್ಕಾರದ ವಿರುದ್ಧ ಹೊಸ ಹೋರಾಟಕ್ಕೆ ಮುಂದಾಗಲು ಬಿಜೆಪಿ ನಿರ್ಧಾರ. ಸ್ಪಷ್ಟ ಬಹುಮತದ ಸರ್ಕಾರವಿದ್ರೂ ರಾಷ್ಟ್ರಪತಿಗಳನ್ನ ಎಳೆದು ತರಲು ಚಿಂತನೆ. ರಾಷ್ಟ್ರಪತಿಗಳ ಆಡಳಿತ ತರಲು ಪತ್ರ ಬರೆಯಲು ಆಲೋಚನೆ. ನಿಮ್ಮ ಸಿದ್ವಿಲಾಸಕ್ಕೆ ಉಘೆ ಉಘೆ ಎನ್ನಲೇಬೇಕು. ಸಿಬಿಐ ಎಂಟ್ರಿ ನಿರ್ಬಂಧಿಸಿದ ಸಿಎಂಗೆ ಎಚ್ಡಿ ಕುಮಾರಸ್ವಾಮಿ ಟಾಂಗ್. ಕರ್ಮ ಹಿಟ್ ಬ್ಯಾಕ್ ಎಂದರೆ ಇದೇ ಅಲ್ಲವೇ ಸಿದ್ದರಾಮಯ್ಯನವರೇ ಎಂದು ಟ್ವೀಟ್. ಮೈಸೂರಿನಲ್ಲಿಂದು ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಬಹುತೇಕ ಫಿಕ್ಸ್. ನಿನ್ನೆ ಸರ್ಟಿಫೈಡ್ ಕಾಪಿ ತೆಗೆದುಕೊಂಡು ಬಂದಿರುವ ಲೋಕಾಯುಕ್ತ ಎಸ್ಪಿ. ಟವರ್ನಲ್ಲಿರೋ ಸಿಎಂಗೆ ಈಗ ಫುಲ್ ಟೆನ್ಷನ್. ದಸರಾ ನಂತರ ಮತ್ತೊಂದು ಪಾದಯಾತ್ರೆಗೆ ಬಿಜೆಪಿ ಸನ್ನದ್ಧ. ವಾಲ್ಮೀಕಿ ಹಗರಣ ವಿರೋಧಿಸಿ ಬಸವ ಕಲ್ಯಾಣ ಟು ಬಳ್ಳಾರಿ ಪಾದಯಾತ್ರೆಗೆ ತಯಾರಿ. ಪಾದಯಾತ್ರೆಯ ಕಂಪ್ಲೀಟ್ ರೂಪುರೇಷೆ ಹೈಕಮಾಂಡ್ಗೆ ರವಾನೆ. ರಾಯಚೂರಲ್ಲಿ ಬಾಡಿಗೆ ನೀಡಿದ್ದ ಮನೆ ಖಾಲಿ ಮಾಡು ಎಂದಿದ್ದಕ್ಕೆ ಹತ್ಯೆ. ಮನೆ ಮಾಲೀಕಳನ್ನೇ ಕೊಲೆ ಮಾಡಿದ ಬಾಡಿಗೆದಾರ. ಹತ್ಯೆ ಬಳಿಕ ತಾನೇ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಿದ ಹಂತಕ. ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ಇಂದು ನಿರ್ಧಾರ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ. ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಎಸ್ಪಿಪಿ ಸಿದ್ಧತೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಡಬಲ್ ಟೆನ್ಷನ್. ನಿನ್ನೆ ನಿರಂತರ 7 ಗಂಟೆಗಳ ಐಟಿ ವಿಚಾರಣೆ ಎದುರಿಸಿದ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಮುಚ್ಚಿ ಹಾಕಲು ಬಳಸಿದ ಹಣದ ಬಗ್ಗೆ ವಿಚಾರಣೆ. ಕಲಬುರಗಿಯಲ್ಲಿ ಮಕ್ಕಳ ಹಾಲಿನ ಪೌಡರ್ ಕಳ್ಳ ಸಾಗಾಟ. ಶಾಲೆ ಅಂಗನವಾಡಿ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ಗೆ ಕನ್ನ. ಆಳಂದದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ವೇಳೆ ಜನರ ಕೈಗೆ ಲಾಕ್. ಹೊಸಪೇಟೆಯಲ್ಲಿ ಕತ್ತೆ ಕಂಪನಿಯ ಮೋಸ. ಪ್ರಾಣಿಗಳ ಮೂಕರೋದನೆ. ತಿನ್ನಲು ಮೇವು ನೀರಿಲ್ಲದೆ ಕತ್ತೆ ಕತ್ತೆ ಮರಿ ಸಾವು. ಜನ್ನಿ ಮಿಲ್ಕ್ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲು. ತನಿಖೆಗೆ ಹೋದ ಪೊಲೀಸರ ಮೇಲೆ ಶ್ವಾನಗಳ ಅಟ್ಯಾಕ್. ಜೀವನ್ ಭೀಮಾ ನಗರದಲ್ಲಿ ಅಟ್ಟಾಡಿಸಿಕೊಂಡು ಪೊಲೀಸರಿಗೆ ಕಚ್ಚಿದ ಶ್ವಾನಗಳು. ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಪಿತೃಪಕ್ಷದ ಊಟಕ್ಕೆ ಹೋಗಲು ಪೊಲೀಸ್ ಜೀಪ್ ಕರೆಸಿಕೊಂಡ ಭೂಪ. 112ಕ್ಕೆ ಫೋನ್ ಮಾಡಿ, ಸರ್ ಗಲಾಟೆ, ಬೇಗ ಬನ್ನಿ ಎಂದ. ಸ್ಥಳಕ್ಕೆ ಬಂದ ಪೊಲೀಸರಿಗೆ ಮಾವನ ಮನೆಗೆ ಡ್ರಾಪ್ ಮಾಡಲು ಮನವಿ. ಲಾರಿ ಅಡ್ಡ ಹಾಕಿ ಆತನನ್ನ ಕಳುಹಿಸಿಕೊಟ್ಟ ಪೊಲೀಸರು. ಕೊಪ್ಪಳದಲ್ಲಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಬಯಲಿನಲ್ಲೇ ಪಾಠ. 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದರೂ ಪೂರ್ಣಗೊಳ್ಳದ ಕಟ್ಟಡ ಕಾಮಗಾರಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿರುದ್ಧ ಪೋಷಕರ ಆಕ್ರೋಶ. ಕಳೆಗಟ್ಟುತ್ತಿದೆ ಮೈಸೂರು ದಸರಾ ಮಹೋತ್ಸವ. ಆನ್ಲೈನ್ ಮುಖಾಂತರ ದಸರಾ ಗೋಲ್ಡ್ ಕಾರ್ಡ್ ಹಾಗೂ ಟಿಕೆಟ್ ಮಾರಾಟಕ್ಕೆ ವ್ಯವಸ್ಥೆ. ಸೆಪ್ಟೆಂಬರ್ 26ರಿಂದ 30ರವರೆಗೂ ಟಿಕೆಟ್ ಮಾರಾಟ. ತಿರುಪತಿ ಲಡ್ಡು ಪ್ರಕರಣದ ತನಿಖೆಗೆ ಮುಂದಾದ ಆಂಧ್ರ ಸರ್ಕಾರ. ಸತ್ಯಾಸತ್ಯತೆಗೆ ಪತ್ತೆ ಮಾಡಲು ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ. ಆದಷ್ಟು ಬೇಗ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆ. ಇಂದು ತಿರುಪತಿಗೆ ಭೇಟಿ ನೀಡಲಿರೋ ಜಗನ್ಮೋಹನ್ ರೆಡ್ಡಿ. ಮಾಜಿ ಸಿಎಂ ಭೇಟಿ ಹಿನ್ನೆಲೆ ಸೆಕ್ಷನ್ 30 ಜಾರಿ ಮಾಡಿದ ಪೊಲೀಸ್ ಇಲಾಖೆ. ನಾಳೆ ತಿಮ್ಮಪ್ಪನ ದರ್ಶನಕ್ಕೆ ತೆರಳಲಿರೋ ಜಗನ್.
ಅಯೋಧ್ಯೆ ಪ್ರಯಾಗ್ರಾಜ್ ದೇಗುಲಗಳಿಗೂ ತಟ್ಟಿದ ತಿರುಪತಿ ಲಡ್ಡು ಎಫೆಕ್ಟ್. ಭಕ್ತರು ತರುವ ಮಿಠಾಯಿ ನೈವೇದ್ಯಗಳಿಗೆ ಬ್ರೇಕ್. ತೆಂಗಿನಕಾಯಿ ಹಣ್ಣು ಡ್ರೈ ಫ್ರೂಟ್ಸ್ ತರುವಂತೆ ಅಧಿಕಾರಿಗಳ ಸಲಹೆ. ಇಸ್ರೇಲ್ ಹಮಾಸ್ ನಡುವೆ ಮತ್ತಷ್ಟು ಜೋರಾಯಿತು ದಾಳಿ. ಇಸ್ರೇಲ್ ವಾಯುದಾಳಿಯಲ್ಲಿ ಹಮಾಸ್ನ ಕಮಾಂಡ್ ಸಾವು. 21 ದಿನಗಳ ಕದನ ವಿರಾಮ ಘೋಷಣೆಗೆ ಅಮೆರಿಕ ಕರೆ. ವಿಶ್ವದಾದ್ಯಂತ ಜೂನಿಯರ್ ಎನ್ಟಿಆರ್ ಅಭಿನಯದ ದೇವರ ಚಿತ್ರ ರಿಲೀಸ್. ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯೇ ಅಬ್ಬರದ ಓಪನಿಂಗ್. ಚಿತ್ರ ವೀಕ್ಷಿಸಿದ ಪ್ರೇಕ್ಷಕರಿಂದ ಜೂನಿಯರ್ ಎನ್ಟಿಆರ್ಗೆ ಬಹು ಪರಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.